ನೃಪತುಂಗನು ಆಳಿದ ಸಿರಿನಾಡು ಈ ಕೊಪ್ಪಳ ಜಿಲ್ಲೆಯ ಹಿರಿಮೆಯ ನೋಡು. ತುಂಗಭದ್ರಿಯರ ತಡಿಯಲ್ಲಿ ತುಂಬಿದ ಹಸಿರು ವನಸಿರಿಯ ಚೆಲುವು, ತುಂಗಭದ್ರೆಯ ತಡಿಯಲ್ಲಿ ತುಂಬಿದ ಹಸಿರು ವನಸಿರಿಯ ಚೆಲುವು, ಗಂಗಾವತಿಯ ಭತ್ತದ ಕಣಜದ ಸಿರಿವಂತಿಕೆ ಮೆರೆದ ಈ ನೆಲವು, ಗಂಗಾವತಿಯ ಭತ್ತದ ಕಣಜದ ಸಿರಿವಂತಿಕೆ ಮೆರೆದ ಈ ನೆಲವು. ನೊಂದು ಬೆಂದವರಿಗೆ ಸಾಂತ್ವನ ನೀಡುವ ಹುಲಿಗಿ ಮರ್ದನಿಯ ಕ್ಷೇತ್ರವಿಲ್ಲಿದೆ. ಸರ್ವ ಧರ್ಮಗಳ ಸಮನ್ವಯ ಸಾರುವ ಸಿರಿಸಪ್ಪಯ್ಯ ಖಾದರ ಲಿಂಗದ ಸೌಹಾರ್ದವಿಲ್ಲಿದೆ. ನೃಪತುಂಗನು ಆಳಿದ ಸಿರಿನಾಡು ಈ ಕೊಪ್ಪಳ ಜಿಲ್ಲೆಯ ಹಿರಿಮೆಯ ನೋಡು. ರೂಪದಲ್ಲಿ ಲಕ್ಷ್ಮಿಯಾಗಿರಬೇಕು, ಊಟ ಮಾಡಿಸುವುದರಲ್ಲಿ ತಾಯಿಯಾಗಿರಬೇಕು, ಭೋಜೇಶು ಮಾತಾ, ಶಯನೇಶು ರಂಭ, ಆಮೇಲೆ ಕ್ಷಮಯಾ ಧರಿತ್ರಿ, ಕ್ಷಮೆಯೊಳಗೆ ಆಕೆ ಭೂಮಿಯ ಗುಣವನ್ನು ಹೊಂದಿರಬೇಕು. ಇಡೀ ಭೂಮಿ ಎಲ್ಲರನ್ನು ಹೊತ್ತುಕೊಂಡು ಹೇಗೆ ಅದು ಸಹನೆಯಲ್ಲಿ ಇದೆ ಅನ್ನುವಂಥ ಹಿನ್ನೆಲೆ. ಸೇವೆಯಲ್ಲಿ ದಾಸಿಯಂತೆ ಇರಬೇಕು, ಕಾರ್ಯೇಶು ಮಂತ್ರಿ, ಕಾರ್ಯ ಮಾಡೋದರಲ್ಲಿ ಮಂತ್ರಿ ಆಗಿ ಕೆಲಸ ಮಾಡಬೇಕು ಅಂದರೆ ಈ ಷಡ್ಗುಣಯುಕ್ತ ಕುಲಧರ್ಮ ಪತ್ನಿ ಅಂತೇಳಿ ಹೇಳ್ತದೆ. ಈ ಆರು ಗುಣಗಳಿಂದ ಕೂಡಿಕೊಂಡಂತಾಕಿ ಕುಲಧರ್ಮ ಪತ್ನಿ ಆಗಲಿಕ್ಕೆ ಯೋಗ್ಯ ಅಂತೇಳಿ. ನಮ್ಮ ಜಿಲ್ಲೆಯೊಳಗೆ ದೇವದಾಸಿ ಪದ್ಧತಿ ಭಾಳ ಹೆಚ್ಚಾಗಿ ಇರತಕ್ಕಂಥದ್ದು. ಈ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಮತ್ತು ಕೊಪ್ಪಳ ಜಿಲ್ಲೆ ದೇವದಾಸಿಯರ ಸಂಖ್ಯೆ ಹೆಚ್ಚಾಗಿ ಇರತಕ್ಕಂಥದ್ದು. ಅದಕ್ಕೆ ಕಾರಣ ಇಲ್ಲಿ ಅಧಿದೇವತೆಗಳು ಏನಿದ್ದಾರೆ, ಹುಲಿಗೆಮ್ಮ ಆಯಿತು, ಯಲ್ಲಮ್ಮ ಆಯಿತು, ಈ ದೇವತೆಗಳನ್ನು ಮುಂದಿಟ್ಕೊಂಡೇ ಆ ದೇವದಾಸಿಯರನ್ನು ಬಿಡ್ತಕ್ಕಂಥ ಪರಂಪರೆ ಬೆಳ್ಕೊಂಡು ಬಂದಿದೆ. ಆ ದೇವರೇನು ಕೇಳುವಂಥವನಲ್ಲ, ದೇವ್ರು ನನಗೆ ದೇವದಾಸಿ ಕೊಡ್ರಿ ಅಂತೇಳಿ. ಆ ಹಿನ್ನೆಲೆಯೊಳಗೆ ಅವರಿಗೆ ಸಂಗೀತ ಕಲಿಸ್ತಾ ಇದ್ದರು, ನೃತ್ಯ ಕಲಿಸ್ತಾ ಇದ್ದರು, ಕಲೆಯಲ್ಲಿ ಅವರು ಪರಿಣತರನ್ನಾಗಿ ಮಾಡ್ತಾಯಿದ್ರು. ಅದು ಒಂದು ರೀತಿ ಅತ್ಯಂತ ಹೈಯೆಸ್ಟ್ ಅಂತಾರಲ್ಲ, ಉನ್ನತ ಮಟ್ಟದ ದೇವದಾಸಿ ಪದ್ಧತಿ ಮತ್ತು ವೇಷವಾಟಿಕೆ ಅಂತೇಳಿ ಕೂಡ ಅನ್ಬೋದು. ಅದಕ್ಕೆ ಒಂದು ಧಾರ್ಮಿಕ ಮತ್ತು ಈ ದೈವ ಭಾವನೆಯ ಚೌಕಟ್ಟನ್ನು ಹಾಕಿ ಅದು ಸ್ವಯಂ ಪ್ರೇರಿತರಾಗಿ ಅದನ್ನು ಬೆಳೆಸ್ಕೊಂಡು ಬರೋಂಥದ್ದಕ್ಕೆ ಕಾರಣ ಆಗಿದೆ ಅನ್ನೋದು ನನ್ನ ಒಂದು ಅಧ್ಯಯನದ ಹಿನ್ನೆಲೆಯೊಳಗೆ ಇದು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಅಜ್ಜಿ ದೇವದಾಸಿ, ಆ ಅಜ್ಜಿಯಿಂದನೇ ನಾನು ಯಾವಾಗಲೂ ಸುತ್ತಾ ಇರ್ತಿದ್ದೆ. ನನಗೆ ಅಪ್ಪ ಅಮ್ಮ ಅನ್ನೋದೇ ಗೊತ್ತಿದ್ದಿಲ್ಲ, ನನಗೆ 10 ವರ್ಷ ಆದಮೇಲೆ ನನಗೆ ಗೊತ್ತಾಯಿದ್ದು ನನಗೆ ಅಪ್ಪ ಅಮ್ಮ ಇದ್ದಾರೆ ಅಂತ. ಅಲ್ಲಿವರೆಗೆ ನನಗೆ ಅನ್ಕೊಂಡಿದ್ದಿಲ್ಲ, ಬಟ್ ನಾನು ನಮ್ಮ ಅಜ್ಜಿಯಿಂದನೇ ಸುತ್ತ ಇದ್ದೆ. ಅವ್ರು ಎಲ್ಲಿ ಹೋಗ್ತಾರೆ, ಅವರು ದೇವ್ರ ಹೊತ್ಕೊಂಡು ಆಡೋಕ್ಕೆ ಹೋಗೋದಾಗಲಿ ಅಲ್ಲೆಲ್ಲ ಸುತ್ತ ಇದ್ದೆ. ಓ ತಂದೆ ಇಲ್ಲ, ಹಂಗಾರೆ ಇವ್ರು ದೇವದಾಸಿ ಮಕ್ಕಳು ಅಂದರೆ ನಮ್ಮನ್ನು ಬೇರೆ ಥರ ದೃಷ್ಟಿಯಲ್ಲಿ ನೋಡ್ತಾರೆ. ಅದೇ ತಂದೆ ತಾಯಿ ಇದ್ದ ಮಕ್ಕಳು ಬೇರೆ ನೋಡ್ತಾರೆ, ತಂದೆ ಇರಲಾರ್ದ ಮಕ್ಕಳನ್ನ ಇನ್ನೊಂದು ಥರ ನೋಡ್ತಾರೆ. ಮತ್ತು ಅದು ನಮಗೆ ಒಂಥರ ಮಾನಸಿಕ ತೊಂದರೆ ಕೂಡ, ಮತ್ತು ದೈಹಿಕ ತೊಂದರೆ ಕೂಡ. ಅವರು ಯೋಚನೆ ಮಾಡೋದಾಗಲಿ, ಅವ್ರು ಮಾತಾಡೋದಾಗಲಿ, ಅದೆಲ್ಲ ನಾನು ತುಂಬಾ ಅನುಭವಿಸಿದ್ದೀನಿ.
ಆ ದೇವದಾಸಿಯರ ಮಕ್ಕಳ ಪರಿಸ್ಥಿತಿಯನ್ನು ನೋಡಿದಾಗ ಅವ್ರಿಗೆ ನಾವು ಯಾರು ತಂದೆ ಅಂತ ಹೇಳ್ಕೊಳ್ಳುವಂಥದ್ದಿಲ್ಲ. ಅಲ್ಲಿ ಗೊತ್ತಿರ್ತಾನ ಆ ಊರಲ್ಲೇ ಯಾವ ಮನುಷ್ಯನಿಂದ ತಮ್ಮ ತಾಯಿ ಸಂಪರ್ಕದಿಂದ ನನ್ನನ್ನು ಹುಟ್ಟು ಹಾಕಿರಲು ಅನ್ನೋದು ಅವನಿಗೆ ಗೊತ್ತಿರ್ತೈತೆ. ಅಥವಾ ಆ ಹುಡುಗಿಗೆ ಅವ್ರ ಮಗಳಿಗೆ ಗೊತ್ತಿರ್ತೈತೆ, ಅವ್ರಿಗೆ ಅಪ್ಪ ಅಂತೇಳಿ ಕರೆಯುವಂಥ ಒಂದು ಇದು ಇಲ್ಲ. ಅವರ ಹೆಸರಿನ ಜೊತೆಗೆ ತಂದೆ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳುವಂಥದ್ದು ಅವಕಾಶ ಇಲ್ಲ. ನಮಗೆ ನೆನಪಾಗೋದು ಮಲೈ ಮಹದೇಶ್ವರ. ಇದು ಹೆಚ್ಚಾಗಿ ದಕ್ಷಿಣ ಭಾರತ ಅಂತಂದ್ರೆ ಮೈಸೂರು ಪ್ರಾಂತ್ಯ, ಪಿರಿಯಾಪಟ್ಟಣದಿಂದ ಈಚೆಗೆ ಚಾಮರಾಜನಗರ, ಕೊಳ್ಳೇಗಾಲ, ಮತ್ತೆ ಬೆಂಗಳೂರು ಹತ್ರ ಅಂತಂದ್ರೆ ಮದ್ದೂರಿಂದ ಈಚೆಗೆ ಇರುವಂತ ಹೆಚ್ಚು ಪ್ರಗತಿಯಲ್ಲಿರುವಂತ ಕಲೆ ಇದು. ಈ ಮಲೈ ಮಹದೇಶ್ವರ ಯಾರು? ಈ ಮಲೈ ಮಹದೇಶ್ವರ ಶಿವನ ಒಂದು ರೂಪ ಅಂತ ಒಂದು ಪ್ರತೀತಿ ಇದೆ. ಈ ಶಿವ ಮಲೈ ಮಹದೇಶ್ವರನಾಗಿ ಭೂಮಿಗೆ ಬರ್ತಾನೆ. ಭೂಮಿಗೆ ಏನಕ್ಕೆ ಬರ್ತಾನೆ? ಇಲ್ಲಿ ಪಾವರ್ಟಿ ಲೈನ್ ತುಂಬ ಕಡಿಮೆ ಇರುತ್ತೆ, ಜನಜೀವನ ಅಸ್ತವ್ಯಸ್ತ ಆಗಿರುತ್ತೆ, ಎಜುಕೇಷನ್ ಇರಲ್ಲ, ಮತ್ತು ನೀನು ತಾನು ಅಂತ ಜಾತಿ ಭೇದ ಇರುತ್ತೆ, ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿ ಅವನು ಭೂಮಿಗೆ ಧಾವಿಸ್ತಾನೆ. ಈ ಟೈಮಲ್ಲಿ ಅವನಿಗೆ ಹೇಗೆ ಅದನ್ನು ನಾನು ಸರಿ ಮಾಡಬೇಕು ಅಂತ ತೋಚದೇ ಬಿದ್ದಾಗ ಅವನು ಒಂದು ಮೀಡಿಯಾ ಅಂದರೆ ಜನನ ಸಂಪರ್ಕಕ್ಕೋಸ್ಕರ ಈ ಕಂಸಾಳೆನ ಮಧ್ಯದ ಮೀಡಿಯಂ ಆಗಿ ಬಳಸ್ತಾನೆ. ಅಂದರೆ ಆ ಕಂಸಾಳೆ ನುಡಿಸೋದ್ರ ಮುಖಾಂತರ, ಒಂದು ಹಾಡು ಹೇಳೋ ಮುಖಾಂತರ ಜನನ ಒಟ್ಟುಗೂಡಿಸಿ ಅವ್ರಿಗೆ ಇದ್ರ ಬಗ್ಗೆ ಸಂದೇಶ ನೀಡ್ತಾ ಅಂತಂದರೆ ಪಾವರ್ಟಿ ಲೈನ್ನ ಹೆಂಗೆ ಕಡಿಮೆ ಮಾಡೋದು, ನೀನು ತಾನು ಅಂತ ಭೇದ ಭಾವ ಮಾಡಬೇಡಿ ಅಂತ ಇದ್ರ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತಾನೆ. ಈ ರೀತಿ ಕಂಸಾಳೆ ಹುಟ್ಟುತ್ತೆ. ಕರೀಲಿಕ್ಕಿಂತ ಮುಂಚೆ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂತಂದರೆ ಇದನ್ನು ನಾನು ಮಾಡೋಕ್ಕಾಗಲ್ಲ ಅನ್ನೋದು ಮುಂಚಿತವಾಗೇ ಇರುತ್ತೆ. ಯಾಕೆ ಅಂತಂದರೆ ಅದನ್ನ ನೋಡಿರ್ತಾರೆ, ಅಥವಾ ನಾವು ಮಾಡಿ ತೋರಿಸಿದಾಗ ಇದು ಕಷ್ಟ, ಇದು ಮಾಮೂಲಿ ಥರ ನೃತ್ಯ ಅಲ್ಲ, ಇದು ನಾವು ಮಾಡೋಕ್ಕಾಗಲ್ಲ ಅಂತ ಅವರು ಡಿಸೈಡ್ ಆಗಿರ್ತಾರೆ. ಮಾಡ್ತಾ ಡೇ ಬೈ ಡೇ ಮಾಡ್ತಾ ಮಾಡ್ತಾ ಇಲ್ಲ ನಾನು ಮಾಡಬಲ್ಲೆ ಅನ್ನೋ ಒಂದು ಹಂತಕ್ಕೆ ಬರ್ತಾರೆ. ನಾವು ಆ ಬೇಸಿಸ್ನ ಇಟ್ಕೊಂಡೆ ಅವರ ಮನಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊತಾ ಹೋಗ್ತೀವಿ. ಅಂತಂದರೆ ಅವರ ಮೂಲ ವ್ಯಾಧಿಗಳು ಏನೇನಿದೆ ಅದನ್ನು ತಿಳ್ಕೊಂಡು ಇದನ್ನು ಮೀಡಿಯಾವಾಗಿ ಬಳಸ್ಕೊಂಡು ನೋಡು ಕಂಸಾಳೆ ನೀ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಒಂದು ಕಂಸಾಳೆ ಮಾಡಿದ್ರಿಂದ ನಿನ್ನ ಜೀವನದಲ್ಲೂ ನೀನು ಬೇಡ ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ ಅಂದಿದ್ದನ್ನು ಮಾಡ್ಕೋಬಹುದು ಅಂತ ಈ ಕಂಸಾಳೆ ಮುಖಾಂತರ ಹೇಳ್ಕೊಡೋ ಮುಖಾಂತರ ಬೇರೆ ರೀತಿ ನಾವು ಅವ್ರನ್ನ ತಿದ್ದುತ್ತಾ ಹೋಗ್ತೀವಿ. ಪರ್ಫಾರ್ಮೆನ್ಸ್ ಮುಂಚಿಗೂ ಪರ್ಫಾರ್ಮೆನ್ಸ್ ಆ ತದನಂತರ ಇರೋ ವ್ಯತ್ಯಾಸ ಏನು ಅಂತಂದರೆ ಅವ್ರು ನಮ್ಮ ಹತ್ರ ಫಸ್ಟ್ ಪರ್ಫಾರ್ಮೆನ್ಸ್ ಆಗೋಕ್ಕಿಂತ ಮುಂಚೆ ನಮ್ಮ ಹತ್ರ ಬರಲಿಕ್ಕೂ ನಮ್ಮ ಹತ್ರ ಮಾತಾಡಲಿಕ್ಕೆ ನಮ್ಮ ಡೈಲಿ ಮುಖ ನೋಡ್ತಾ ಇದ್ರು, ನಾವು ಯಾರು ಅಂತ ತಿಳಿದಿದ್ರುವೆ ಮಾತಾಡಲಿಕ್ಕೆ ಹಿಂಜರಿತಿರ್ತಾರೆ. ಪರ್ಫಾರ್ಮೆನ್ಸ್ ಆದ ನಂತರ ಅವರು ಮುಕ್ತವಾಗಿ ನಮ್ಮ ಹತ್ರ ಬಂದು ಮಾತಾಡೋ ಒಂದು ಬಾಂಧವ್ಯ ಹುಟ್ಟಿತು, ಬಾಂಧವ್ಯ ಸಿಕ್ಕಿದೆ, ಅವ್ರಿಗೆ ಮಾತಾಡಬೇಕು ಅಂತ ಅನಿಸಿದೆ, ಮತ್ತು ಅವ್ರಿಗೆ ಇದು ನಮಗೆ ಕಲಿಬೇಕು, ಇದು ನಾವು ಕಲಿತ್ರೆ ಹೇಗೆ ಅಂತ ಎಷ್ಟೋ ಮಕ್ಕಳುಗಳು ಕ್ವಶನ್ ಮಾಡಿಕೊಂಡು ಅವರವರೇ ಒಂದು ಗುಂಪು ಮಾಡ್ಕೊಂಡು ನಮಗೂ ಹೇಳ್ಕೊಡ್ತೀರಾ
ನಾವು ಕಲಿಬೇಕು ಅಂತ ಎಷ್ಟೊಂದು ಜನ ಬಂದು ಕೇಳಿದ್ದಾರೆ. ಮತ್ತು ಇದನ್ನು ನಾವು ಕಲಿತು ನಾವು ಇದರಿಂದ ಏನಾದರೂ ಮಾಡಬಹುದು ಅನ್ನೋ ತಿಳುವಳಿಕೆ ಅವ್ರಿಗೆ ಬಂದಿದೆ ಅಂತ ನನ್ನ ಗಮನಕ್ಕೆ ಅನಿಸುತ್ತೆ. ಮಾಡಬೇಕಾದ್ರೆ ನಮ್ಮಲ್ಲಿರೋದನ್ನ ಪ್ರತಿಯೊಂದನ್ನು ನಾನು ಒಂದ್ಸತಿ ಬಿದ್ದೆ. ಬಿದ್ದಾಗ ಮಕ್ಕಳೆಲ್ಲ ಬಂದು ಅಕ್ಕ ನೋವಾಗ್ಲಿಲ್ಲ ನೋವಾಗ್ಲಿಲ್ಲ ಅಂತ ಕೇಳಿದ್ರು. ನಾವು ನೋವು ಅನ್ಕೊಂಡ್ರೆ ಅದು ನೋವಾಗುತ್ತೆ, ನಾವು ನೋವು ಆಗಲ್ಲಮ್ಮ, ನಾವು ಮಾಡೇ ತೀರ್ತೀವಿ ಅಂದ್ರೆ ಅದು ಯಾವುದು ಆಗಂಗಿಲ್ಲ, ಬಟ್ ನಾವು ಖುಷಿಯಿಂದ ಅಂತ ತಗೊಂಡ್ರೆ ನಮ್ಗೆ ಅದು ಯಾವುದು ನೋವು ಅನ್ಸಂಗಿಲ್ಲ ಅಂತ ನಾನು ಆ ಮಕ್ಕಳಿಗೆ ಹೇಳಿದೆ. ಕೆಲವು ಮಕ್ಕಳು ತಂದೆ ತಾಯಿ ಇಲ್ಲದ ಮಕ್ಕಳಿದ್ದಾರೆ, ತಂದೆ ಮಕ್ಕಳಿದ್ದಾರೆ, ತಾಯಿ ಇಲ್ಲದ ಮಕ್ಕಳಿದ್ದಾರೆ, ನಾವು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ, ಎಲ್ಲದರಲ್ಲೂ ನಾವೇ ಅಂತ ಪ್ರತಿಯೊಂದು ಕೂಡಲಿ ಈ ಮಕ್ಕಳಲ್ಲಿ ತುಂಬಾ ಈ ಮಕ್ಕಳಿಂದ ನಾವು ಎಲ್ಲವನ್ನು ಕಲ್ತಿದ್ದೀವಿ. ತಾಯಿ ಹೇಳ್ದಂಗೆ ಅದು ಅಜ್ಜಿ ಅಜ್ಜಿಯಿಂದ ಮಗಳು ಮೊಮ್ಮಕ್ಕಳು ಈ ಥರ ಎಲ್ಲ ಪದ್ಧತಿ ಹೋಗ್ತಾ ಇತ್ತು. ಬಟ್ ಅದನ್ನು ಈ ಮಕ್ಕಳು ಬ್ರೇಕ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ಎಜುಕೇಷನ್ನು, ಇಲ್ಲಿ ಒಂದು ಕಂಸಾಳೆದ್ದು ಅದನ್ನೆಲ್ಲವನ್ನು ತಾವು ತಗೊಂಡು ಮನೆಗೆ ಹೋದ್ಮೇಲೆ ಅವ್ರ ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡ್ತಾರೆ. ಅದ್ರ ಜೊತೆಗೆ ತಾಯಿ ತಮ್ಮ ಪದ್ಧತಿನ ಮುಂದುವರಿಸ್ಬೇಕು, ಇಲ್ಲಾಂದರೆ ನಮಗೆ ಆ ಪಾಪ ಬರುತ್ತೆ ಅದನ್ನು ಬ್ರೇಕ್ ಮಾಡ್ತಾರೆ. ಆ ಪದ್ಧತಿ ನಿಲ್ಲುತ್ತೆ, ಅದು ನಿಲ್ಲೋದ್ರಿಂದ ಈ ಮಕ್ಕಳು ಎಜುಕೇಷನಲ್ಲಿ ಮುಂದೆ ಬರ್ತಾರೆ. ಆಮೇಲೆ ಇದನ್ನು ತಾವು ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಮುಂದೆ ತಾವು ಕಲಿತಾರೆ. ಬಟ್ ದೇವದಾಸಿ ಮಕ್ಕಳು ಅಂತ ಬಂದಾಗ ಆ ಮಕ್ಕಳು ಆ ಪದ್ಧತಿನ ನಿಷೇಧಿಸ್ತಾರೆ. ದೇವದಾಸಿ ಪದ್ಧತಿ ನಿಷೇಧ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಕಲಿತಾ ಇರೋಂಥ ಮಕ್ಕಳು ಅದನ್ನು ತಾವು ತಾಯಿಗೆ ತಿಳಿಸಿ ಹೇಳುವಷ್ಟು ಒಂದು ಒಳ್ಳೆ ಎಜುಕೇಷನ್ನು, ಒಂದು ಒಳ್ಳೆ ಶಿಕ್ಷಣದಲ್ಲಿ ಈ ಒಂದು ಕಂಸಾಳೆ ತುಂಬ ಮುಖ್ಯವಾಗಿದೆ. ದೇವದಾಸಿ ಪದ್ಧತಿಯು ಕೂಡ ದೇವರ ಹೆಸರಿನಲ್ಲಿ ಹುಟ್ಟಿಕೊಂಡದ. ಕಂಸಾಳೆ ಅನ್ನುವಂಥ ಈ ಜನಪದೀಯವಾದಂಥ ಮುಂತಾದ ವಾದ್ಯಗಳು ಕೂಡ
ಅದೇ ಭಕ್ತಿಯ ಹಿನ್ನೆಲೆಯೊಳಗೆ ಹುಟ್ಕೊಂಡಿದ್ದಾವೆ. ಇಲ್ಲಿ ವ್ಯತ್ಯಾಸ ಏನದ, ಕಂಸಾಳೆಯಿಂದ ಯಾವುದೇ ವ್ಯಕ್ತಿಗೆ ಒಂದು ಶೋಷಣೆಯಾಗತಕ್ಕಂಥ ಧಕ್ಕೆಯಾಗತಕ್ಕಂಥ ಇದು ಇಲ್ಲ, ಅಂಶ ಇಲ್ಲ. ಆದರೆ ಇಲ್ಲೇನದ, ದೇವದಾಸಿ ಪದ್ಧತಿಯೊಳಗೆ ಅದು ಭಾಳಷ್ಟು ಹೆಣ್ಣಿನ ಒಂದು ಶೋಷಣೆ, ಅವರನ್ನು ಬಳಸ್ಕೊಳ್ತಕ್ಕಂಥ ಕ್ರೌರ್ಯತೆ ಇದೆಲ್ಲ ಇರೋ ಕಾರಣಕ್ಕಾಗಿ ಒಂದು ಕಡೆ ಕೌಶಾಳೆ ಜನಪದೀಯ ವಾದ್ಯವಾಗಿ ಉಳಿದು ಬರಬೇಕು. ಆ ದೇವದಾಸಿ ಪದ್ಧತಿಯ ಕೆಲವು ಏನು ಅಪಾಯಕಾರಿಯೂ ಅದಾವ, ಅದನ್ನು ಹೇಳ್ತಾನೆ. ಉತ್ತಮವಾದಂಥ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಏನು ಸಾಧ್ಯತೆ ಅನ್ನೋದನ್ನು ಬಿಂಬಿಸಿ ಅದು ಜಾಗೃತಿ ಮೂಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಮಕ್ಕಳಲ್ಲಿ ಆ ಹಾಡು ಕಂಸಾಳಿಯ ವಾದ್ಯ ಮತ್ತು ಹಾಡುಗಳ ಮೂಲಕವಾಗಿ ಜಾಗೃತಿ ಮೂಡಿಸ್ತಾ ಮೂಡಿಸ್ತಾ ಅವು ಆ ಮಕ್ಕಳಿಗೆ ಒಂದು ಬದುಕನ್ನು ಕಲ್ಪಿಸಿಕೊಟ್ಟಂಗೆ ಒಂದಾಗುತ್ತೆ, ಜಾಗೃತಿ ಮೂಡಿಸ್ದಂಗೆ ಒಂದಾಗುತ್ತೆ. ಇದರಿಂದ ಇದಾಗ್ತಾ ಅವರು ಪರಿಪೂರ್ಣವಾಗಿ ಆ ಒಂದು ದೇವದಾಸಿ ಪದ್ಧತಿಯನ್ನು ಕೈಬಿಟ್ಕೊಂಡು ಇಂಥ ಒಂದು ಕಲಾ ಪ್ರಕಾರದಲ್ಲಿ ತಮ್ಮನ್ನು ತಾವು ಅರಳಿಸಿಕೊಳ್ತಕ್ಕಂಥ, ಅದೇನು ವ್ಯಕ್ತಿತ್ವ ವಿಕಸನ ಅಂತಾರೆ. ವ್ಯಕ್ತಿತ್ವಕ್ಕೆ ಬರೀ ಹಣ ಬದುಕು ಅಷ್ಟೇ ಮುಖ್ಯ ಅಲ್ಲ, ಅಲ್ಲಿ ಒಂದು ಮಾನಸಿಕ ನೆಮ್ಮದಿಯನ್ನು ಕೊಡ್ತಕ್ಕಂಥ, ಸಂಸ್ಕಾರವನ್ನು ಕೊಡ್ತಕ್ಕಂಥ ಈ ರೀತಿಯ ಕೌಶಾಳಿಯಂಥ ಕಲಾ ಪ್ರಕಾರಗಳು ಬೇಕೇ ಬೇಕು. ಕಲ್ತ್ಕೊಂಡು ಮಕ್ಕಳಿಗೆ ಕೊಟ್ಟಮೇಲೆ ಈ ಮಕ್ಕಳು ಇನ್ನೊಬ್ಬರಿಗೆ, ಆ ಮಕ್ಕಳು ಇನ್ನೊಬ್ಬರಿಗೆ, ಅಂತ ಹಂತವಾಗಿ ಬೆಳೆದು ಇದು ಕಂಸಾಳೆ ಅನ್ನೋದು ಒಂದು ಇಡೀ ಜಗತ್ತಿಗೆ ಹರಡುತ್ತೆ. ಆಮೇಲೆ ಯಾರು ಮೇಲೆಲ್ಲ ಯಾರು ಕೆಳಗಲ್ಲ, ಎಲ್ಲರೂ ಒಂದೇ, ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಕೊಡುತ್ತೆ ಸರ್.